ಇವತ್ತು ನಾವು ರೆಡ್ ಐಸ್ ಅಥವಾ ಕಂಜಕ್ಟಿವೈಟಿಸ್ ಅಥವಾ ಮಡ್ರಾಸ್ ಐ ಬಗ್ಗೆ ಮಾತಾಡೋದು ಬೇಸಿಕ್ಲಿ ಬರೀ ಇನ್ಫೆಕ್ಷನ್ ಮಾತ್ರ ಇರಲ್ಲ ಇದರೊಳಗೆ ಡಿಫ್ರೆಂಟ್ ಕ್ಯಾಟಗರೀಸ್ ಇರುತ್ತೆ ಅದರಲ್ಲಿ ಮೋಸ್ಟ್ ಕಾಮನ್ ಟೂ ಕ್ಯಾಟಗರೀಸ್ ಅಂದರೆ ಇನ್ಫೆಕ್ಷನ್ ಆ್ಯಂಡ್ ಅಲರ್ಜಿ ಫಸ್ಟ್ ನೀವು ಈ ಥರ ತೊಂದರೆ ಇದ್ದಾಗ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಬಂದು ತೋರಿಸ್ಬೋದು ಯಾವಾಗ ನಾವು ಯಾವ ಥರ ಇನ್ಫೆಕ್ಷನ್ ಇದೆ ಬ್ಯಾಕ್ಟೀರಿಯಾನ ವೈರಸ್ ಅಂತ ನೋಡಿಕೊಂಡು ಅದ ತಕ್ಕಾಗೆ ಆ್ಯಂಟಿಬಯೋಟಿಕ್ ಡ್ರಾಪ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಕೆಲವು ಟೈಮು ಹೊಸ್ದಾಗಿ ಒಂದು ಗಿಡ ನೆಟ್ಟಿರ್ಬೋದು ಅಥವಾ ಪ್ರಾಣಿಗಳದ್ದೇ ಆಗಿರ್ಬೋದು ಈಗಾಗ ನಾಯಿಗಳು ಕೂದಲು ಅಥವಾ ಬೆಕ್ಕಿನ ಪಿನ್ ಕೂದಲುಗಳು ಅದರಿಂದ ಕೂಡ ಅಲರ್ಜಿ ಬರ್ಬೋದು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ರಾಕೇಶ್ ಸೀನಪ್ಪ ಅಂತ ನಾನು ಡಾಕ್ಟರ್ ಅಗರ್ವಾಲ್ ಸಾಯಿ ಹಾಸ್ಪಿಟಲ್ ರಾಜಾಜಿನಗರ್ ಬ್ರಾಂಚಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಬೇಸಿಕ್ಲಿ ಫೇಕೋ ಆಂಡ್ ವಿಟು ರೆಟಿನಲ್ ಸರ್ಜನ್ ಇವತ್ತು ನಾವು ರೆಡ್ ಐಸ್ ಅಥವಾ ಕಂಜೆಕ್ಟಿವೈಟಿಸ್ ಅಥವಾ ಮಡ್ರಾಸ್ ಐ ಬಗ್ಗೆ ಮಾತಾಡೋಣ ಸೊ ಬೇಸಿಕ್ಲಿ ರೆಡ್ ಐಸ್ ಅಂದ್ರೇನು ಅದು ಹೆಸರಲ್ಲೇ ಇದ್ದಂಗೆ ಕಣ್ಣು ಕೆಂಪುಗಾದಾಗ ಅದನ್ನು ರೆಡ್ ಐಸ್ ಅಂತ ಹೇಳ್ತೀವಿ ಇದರ ಕಾರಣಗಳು కే బేసి బరీ ఇన్ఫెక్షన్ మాత్ర ఇర ఇండిఫరెంట్ క్యాటగిరీస్ ఇచ్చే అద్రోళ్ళు మోస్ట్ కమన్ టూ క్యాటగిరీస్ అందర ఇన్ఫెక్షన్ అండ్ అలర్జీ ఇన్ఫెక్షన్ బ్యాక్టీరియంత్బోదు వైరస్ందబోదు సమ్టైమ్స్ బేరే కీటాణులందూ ఆబోదు బట్ మోస్ట్ కమన్ కజస్ బ్యాక్టీరియల్ అండ్ వైరస్ సో ఇంక కణు రెడ్ ఆదు కల్ నీరు బరదు ಅಥವಾ ಬಿಸ್ರು ಬರೋದು ಕಣ್ಣು ಅಂಟ್ಕೊಳ್ಳೋದು ಸಮಟೈಮ್ಸ್ ಕೆಲವೊಂದು ಸಲೀ ದೃಷ್ಟಿ ಕೂಡ ಕಮ್ಮಿ ಆಗುತ್ತೆ ಲೈಟ್ ನೋಡಬೇಕಾದ್ರೆ ಸ್ವಲ್ಪ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ ಅಥವಾ ಫೋಟೋಫೋಬಿಯಾ ಅಂತ ಹೇಳ್ತೀವಿ ಪೇಯ್ನ್ ಇರುತ್ತೆ ಊತ ಇರುತ್ತೆ ಸೊ ಈ ಥರ ಆದಾಗ ಇಮಿಡಿಯೇಟಾಗಿ ನೀವು ಡಾಕ್ಟರ್ ಹತ್ರ ಬಂದು ಸತಿ ತೋರಿಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಕೆಲವು ಇನ್ಫೆಕ್ಷನ್ಗಳು ವೆರಿ ಸೂಪರ್ಫಿಷಿಯಲ್ ಸರ್ಫೇಸ್ ಹೊರಗಡೆ ಮಾತ್ರ ಅಫೆಕ್ಟ್ ಆಗೋಲ್ಲ ಕ ಕೆಲವು ಟೈಮು ಅಫೆಕ್ಟ್ ಆಗಿ ಕಾರ್ನಿಯಲ್ ಅಲ್ಸರ್ ಕೂಡ ಆಗ್ಬೋದು ಅದರಿಂದ ನಮಗೆ ಪರ್ಮನೆಂಟ್ ಐ ಡ್ಯಾಮೇಜ್ ಥರ ಕೂಡ ಆಗ್ಬೋದು ಸೊ ನೀವು ಈ ಥರ ಸಿಂಪ್ಟಮ್ಸ್ ಕೂತಾದಾಗ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಒಂದ್ಸತಿ ಬಂದು ತೋರಿಸ್ಕೊಳ್ಳಿ ರುಟೀನಾಗಿ ಏನಾಗುತ್ತೆ ಅಂದರೆ ಸುಮ್ಮನೆ ರೆಡ್ ಐಸ್ ಬಂತು ಅಂತ ಎಲ್ಲರೂ ಲೋಕಲ್ ಫಾರ್ಮಸಿ ಹತ್ರ ಹೋಗಿ ಜನರಲ್ ಮೆಡಿಸಿನ್ಸ್ ಥರ ಎಲ್ಲ ತಗೊಳ್ಳೋದು ಉಂಟು ಕೆಲವು ಫಾರ್ಮಸಿಗಳಲ್ಲಿ ಆಲ್ ಪರ್ಪಸ್ ಮೆಡಿಸಿನ್ ಥರ ಬರೀ ಆ್ಯಂಟಿಬಯೋಟಿಕಲ್ದಲ್ಲೇ ಅದ್ರ ಜೊತೆಗೆ ಸ್ಟೀರಾಯ್ಡ್ ಡ್ರಾಪ್ಸ್ ಕೂಡ ಸೇರಿಸಿ ಕೊಡ್ತಾರೆ ಕೆಲವು ಟೈಮ್ ವರ್ಕ್ ಆಗುತ್ತೆ ಕೆಲವು ಟೈಮು ಪ್ರಾಬ್ಲಮ್ ಇನ್ನು ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಫಸ್ಟ್ ನೀವು ಈ ಥರ ತೊಂದರೆ ಇದ್ದಾಗ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಒಂದು ತೋರಿಸ್ಬೋದು ಯಾವಾಗ ನಾವು ಯಾವ ಥರ ಇನ್ಫೆಕ್ಷನ್ ಇದೆ ಬ್ಯಾಕ್ಟೀರಿಯಾನ ವೈರಸ್ ಅಂತ ನೋಡಿಕೊಂಡು ಅದ ತಕ್ಕಾಗೆ ಆ್ಯಂಟಿಬಯೋಟಿಕ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಯೂಶಲಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆದರೆ ಊತ ರೆಡ್ನೆಸ್ಸು ಪೇಯ್ನ್ ಅವೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ವೈರಸ್ ಇನ್ಫೆಕ್ಷನಲ್ಲಿ ಅದೆಲ್ಲ ಸಿಂಪ್ಟಮ್ಸು ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ಇದು ಟ್ರೀಟ್ಮೆಂಟ್ ಕೊಟ್ಟಾಗ ನಾವು ಡ್ರಾಪ್ಸೆಲ್ಲ ಸ್ಟಾರ್ಟ್ ಮಾಡಿದಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅದು ಬೇಗ ರೆಸ್ಪಾಂಡ್ ಆಗುತ್ತೆ ಅದೇ ವೈರಸ್ ಇನ್ಫೆಕ್ಷನ್ ಆದರೆ ಸ್ವಲ್ಪ ಟೈಮ್ ತಗೊಳ್ತೆ ಕೆಲವು ಟೈಮ್ ಟು ತ್ರೀ ವೀಕ್ಸ್ ಕೂಡ ತೊಗೊಳ್ತೆ ಆ್ಯಂಡ್ ಎಸ್ಪೆಷಲಿ ವೈರಲ್ ಇನ್ಫೆಕ್ಷನ್ ಆದಾಗ ಕರು ಕರಿಗುಡ್ಡೆ ಕೂಡ ಅದು ಸ್ವಲ್ಪ ಅಫೆಕ್ಟ್ ಆಗುತ್ತೆ ಅದರೊಳಗೆ ವೈಟ್ ವೈಟ್ ಸ್ಪಾಟ್ಸ್ ಥರ ರಿಯಾಕ್ಷನ್ ಎಲ್ಲ ಕಾಣಿಸ್ಕೊಳುತ್ತೆ ಅದಕ್ಕೆ ಫಸ್ಟ್ ಡಾಕ್ಟರ್ ಹತ್ರ ತೋರಿಸಿ ಅವರು ನೋಡಿ ನಿಮಗೆ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ನ ಕೊಡ್ತಾರೆ ಇದು ಯೂಶಲಿ ಆ್ಯಂಟಿಬಯೋಟಿಕ್ ಡ್ರಾಪ್ಸಲ್ಲೇ ಸರಿ ಹೋಗುತ್ತೆ ಟ್ಯಾಬ್ಲೆಟ್ಸು ಅದರಿಂದ ಏನು ಯೂಶಲಿ ಬೇಕಾಗಲ್ಲ ಒನ್ಲೆಸ್ ತುಂಬಾ ಸಿವಿಯರ್ ಕಂಡೀಷನ್ ಇದ್ದಾಗ ಮಾತ್ರ ನಾವು ಟ್ಯಾಬ್ಲೆಟ್ಸ್ ಕೂಡ ಕೊಡ್ತೀವಿ ಇನ್ಫೆಕ್ಷನ್ ಅಂದಲೇ ಈ ರೆಡ್ನೆಸ್ ಅಲರ್ಜಿಯಿಂದ ಕೂಡ ಆಗ್ಬಹುದು ಕೆಲವು ಟೈಮು ನಿಮ್ಮ ಕಣ್ಣು ಆಗ ಕೆಂಪುಗಾಗ್ತಾ ಇರುತ್ತೆ ಟೈಮ್ ಸೀಸನ್ಗಳಲ್ಲಿ ಕೆಂಪುಗಾಗುತ್ತೆ ಕೆಲವು ಟೈಮ್ ಜಸ್ಟ್ ಒಂದು ಸ್ವಲ್ಪ ಧೂಳು ಹೋದ್ರೂ ಕೆಂಪುಗಾಗುತ್ತೆ ಇದು ಯೂಶ್ವಲಿ ಅಲರ್ಜಿಕ್ ಕಂಜೆಕ್ಟಿವೈಟಿಸ್ ಅಂತ ಹೇಳ್ತೀವಿ ಈ ಥರ ಪ್ರಾಬ್ಲಮ್ ಇದ್ದಾಗ ನಾವು ಆ್ಯಂಟಿಬಯೋಟಿಕ್ ಕೊಡಲ್ಲ ಆ್ಯಂಟಿ ಅಲರ್ಜಿಕ್ ಡ್ರಾಪ್ಸ್ ಥರ ಬರುತ್ತೆ ಅದನ್ನು ಕೊಡ್ತೀವಿ ಸೊ ಬಟ್ ಇದೇನಾಗುತ್ತೆ ಅಂದರೆ ಇದು ಮೆಡಿಸಿನ್ಸ್ ಕೊಟ್ಟಾಗ ಸರಿ ಹೋಗುತ್ತೆ ತಿರ್ಗಾ ಅದು ಇನ್ನು ಸ್ವಲ್ಪ ಆದಮೇಲೆ ಅದೇ ಅಲರ್ಜಿ ನಿಮಗೆ ಎಕ್ಸ್ಪೋಷರ್ ಆದಾಗ ತಿರ್ಗಾ ಅದು ರೆಡ್ನೆಸ್ ಬರುವಂಥ ಸಾಧ್ಯತೆಗಳಿರುತ್ತೆ ಇದಕ್ಕೆ ಪರ್ಮನೆಂಟ್ ಟ್ರೀಟ್ಮೆಂಟ್ ಅಂದರೆ ಅದು ಏನಕ್ಕೆ ನೀವು ಅಲರ್ಜಿ ಇದ್ದೀರ ಅದನ್ನು ಕಂಡು ಹಿಡಿದು ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಕೆಲವು ಟೈಮ್ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾವ ಕಂಡೀಷನ್ ಅಥವಾ ಯಾವ ಜಾಗಕ್ಕೆ ಹೋದಾಗ ನಿಮಗೆ ಅದು ರೆಡ್ನೆಸ್ ಬರುತ್ತೆ ಕೆಂಪಗಾಗುತ್ತೆ ಅಂತ ಆವಾಗ ಅದು ನಿಮಗೆ ಸಸ್ಪೆಕ್ಟ್ ಮಾಡಿ ಆ ಸಿಚುವೇಷನ್ನ ಅವಾಯ್ಡ್ ಮಾಡ್ಬೋ ಬೇಕಾಗುತ್ತೆ ಕೆಲವು ಟೈಮು ಹೊಸದಾಗಿ ಒಂದು ಗಿಡ ನೆಟ್ಟಿರ್ಬೋದು ಅಥವಾ ಪ್ರಾಣಿಗಳದ್ದೇ ಆಗಿರ್ಬೋದು ಈಗಾಗ ನಾಯಿಗಳ ಕೂದಲು ಅಥವಾ ಬೆಕ್ಕಿನ ಕೂದಲುಗಳು ಅದರಿಂದ ಕೂಡ ಅಲರ್ಜಿ ಬರ್ಬೋದು ಸೊ ಕೆಲವು ಟೈಮ್ ಆಸ್ಕೆಯಲ್ಲಿರೋ ಧೂಳಿಂದ ಕೂಡ ಬರ್ಬೋದು ಅಥವಾ ನಾರ್ಮಲ್ ದ ಡಸ್ಟಿಂದ ಕೂಡ ಬರ್ಬೋದು ಸೊ ನಿಮ್ಗೆ ಯಾವುದಕ್ಕೆ ಅಲರ್ಜಿ ಆಗ್ತಿದೆ ಅದನ್ನು ಫಸ್ಟ್ ಕಂಡು ಹಿಡಿದು ಅದನ್ನು ಅವಾಯ್ಡ್ ಮಾಡಿದ್ರೆ ನಮಗೆ ಅದೊಂದು ಪರ್ಮನೆಂಟ್ ಸೊಲ್ಯೂಷನ್ ಥರ ಸಿಗುತ್ತೆ ಕೆಲವು ಟೈಮ್ ನಿಮಗೆ ಗೊತ್ತೇ ಆಗೋಲ್ಲ ಏನೇ ಮಾಡಿದ್ರೂ ಅದು ಒಂದು ಐಡಿಯಾನೇ ಬರೋಲ್ಲ ಏನಕ್ಕೆ ಅಲರ್ಜಿ ಬರ್ತಿದೆ ಅಂತ ಆವಾಗ ನಮಗೆ ಇದು ಇಮ್ಯೂನಾಲಜಿಸ್ಟನ್ನು ಕನ್ಸಲ್ಟ್ ಮಾಡಿ ಅದಕ್ಕೇ ಆದ ಸ್ಪೆಷಲ್ ಬ್ಲಡ್ ಟೆಸ್ಟ್ಗಳಿದೆ ಕಂಪ್ಲೀಟ್ ಅಲರ್ಜನ್ ಪ್ಯಾನೆಲ್ ಅಂತ ಬರುತ್ತೆ ಅದರಲ್ಲಿ ನಮಗೆ ಒಂದು ಫೈ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಅಲರ್ಜನ್ಸ್ನ ಟೆಸ್ಟ್ ಮಾಡಿ ನೋಡ್ತೀವಿ ಅದರಲ್ಲಿ ನಿಮ್ಗೆ ಯೂಶ್ವಲಿ ಯಾವ ವಸ್ತುಗಳಿಗೆ ಅಥವಾ ಸಬ್ಸ್ಟೆನ್ಸ್ಗೆ ಅಲರ್ಜಿ ಇರುತ್ತೆ ಅಂತ ಗೊತ್ತಾಗುತ್ತೆ ಅದರ ಪ್ರಕಾರ ನಾವು ಅದನ್ನು ಅವಾಯ್ಡ್ ಮಾಡ್ಬೋದು ಸೊ ಬೇಸಿಕ್ಲಿ ಇವೆರಡು ರೆಡ್ ರೈಸ್ನ ಕಾಸ್ ಕೆಲವು ಟೈಮು ಬೇರೆ ಕಾರಣಗಳಿಂದ ಕೂಡ ಕಣ್ಣು ರೆಡ್ ಆಗ್ಬೋದು ಎಸ್ಪೆಷಲಿ ಲೈಕ್ ಗ್ಲಾಕೋಮಾ ಆಗಿರ್ಬೋದು ಐ ಪ್ರೆಷರ್ ಜಾಸ್ತಿ ಆದಾಗ ಕೂಡ ಆ ಥರ ಆಗುತ್ತೆ ಅಥವಾ ಯು ವಿ ಟಿಸ್ ಅನ್ನೋ ಪ್ರಾಬ್ಲಮ್ ಕೂಡ ಇದೆ ಅದು ಬೇಸಿಕ್ಲಿ ನಮ್ಮ ಬಾಡಿಲಿ ಆ್ಯಂಟಿಜೆನ್ ಆ್ಯಂಟಿಬಾಡಿ ಅದು ರಿಯಾಕ್ಷನ್ ಥರ ಆಗಿ ಕಣ್ಣೊಳಗೆ ರಿಯಾಕ್ಷನ್ ಕಾಣಿಸ್ಕೊಳ್ಳುತ್ತೆ ಅದು ಒಂದು ಸಪ್ರೇಟ್ ಸಬ್ಜೆಕ್ಟು ಇವೆಲ್ಲ ಒಂದು ಸ್ವಲ್ಪ ಸ್ವಲ್ಪ ರೇರ್ ಕಾಸಸ್ ಥರ ಸೊ ರೆಡ್ ಐಸ್ ಅಂದಿದ್ದು ಮಾತ್ರಕ್ಕೆ ಬರೀ ಇನ್ಫೆಕ್ಷನ್ ಅನ್ನೋ ಅರ್ಥ ಇಲ್ಲ ಬೇರೆ ಕಾರಣಗಳು ಇದೆ ಸೊ ಫೈನಲ್ ಸೊಲ್ಯೂಷನ್ ಆ್ಯಂಡ್ ಫೈನಲ್ ಮೆಸೇಜ್ ಏನು ಅಂದರೆ ರೆಡ್ ಐಸ್ ಆಗಿದೆ ಅಂದರೆ ಫಸ್ಟ್ ಬಂದು ಹಾಸ್ಪಿಟ್ಲಲ್ಲಿ ಒಂದು ಸತಿ ತೋರಿಸಿ ನೀವಾಗಿ ನೀವೇ ಇಂಡಿಪೆಂಡೆಂಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ